ಮಹಾಶಿವರಾತ್ರಿ ಅಂಗವಾಗಿ ಇಲ್ಲಿನ ತುಪ್ಪದ ಓಣಿಯಲ್ಲಿ ಗುರುವಾರ ರಾತ್ರಿ ಭಕ್ತಿ ಸಂಗೀತ ಕಾರ್ಯಕ್ರಮ ನೆರವೇರಿತು. ಬೀದರ್ ಖ್ಯಾತ ಸಂಗೀತ ಕಲಾವಿದ ಶಿವಕುಮಾರ್ ಪಂಚನಾಳ್ ಭಕ್ತಿ ಗೀತೆಯನ್ನು ಹಾಡಿ ನೆರೆದ ಭಕ್ತಾದಿಗಳ ಮನಸೂರೆಗೊಂಡರು. ಸಂಗೀತ ಕಲಾವಿದರೂ ಆದ ಬಸವ ಕಲ್ಯಾಣ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮುನಾಸಾಬ್ ವಟಾರ್, ಎಪಿಎಂಸಿ ನಿರ್ದೇಶಕರಾದ ವೀರೇಶ್ ಬಾವಿ ಅವರು ಮಾತನಾಡಿದರು. ಖ್ಯಾತ ತಬಲಾ ವಾದಕರಾದ ಜನಾರ್ದನ್ ವಾಗ್ಮೋರೆ, ಜ್ಞಾನದೇವ ದುಮ್ಳೆ, ವಿಜಯಕುಮಾರ್ ಸಾಯಿಗಾಂವ್ಕರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶಿವಭಕ್ತಿ ಭಜನಾ ಮಂಡಳಿ ಸಮಸ್ತ ನಿರ್ದೇಶಕರು ಭಕ್ತಿ ಸಂಗೀತ ದಾಸೋಹ ಉಣಪಡಿಸಿದ್ರು. ಭಜನಾ ದೇವರ ಸ್ಥಾಪನೆಯನ್ನು 25 ಏಪ್ರಿಲ್ 2015ಕ್ಕೆ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮ ನಾವು ವರ್ಷಿಗೊಮ್ಮೆ ಶಿವರಾತ್ರಿ ದಿವಸ ಬೆಳಗಿನ ಭಜನೆ ಮಾಡ್ತೇವೆ ಮತ್ತು 25 ಏಪ್ರಿಲ್ ಕೂಡ ಸ್ಥಾಪನಾ ದಿವಸ ಕಾರಣ ಮಾಡಿ ಸ್ವಲ್ಪ ಜನರಿಗೆ ಊಟ ಹೇಳಿ ನಾವು ಮತ್ತೆ ಕಾರ್ಯಕ್ರಮ ಹೊರಗಿನವರಿಗೆ ಸುದ್ದ ಕರೆಸಿ ಕಾರ್ಯಕ್ರಮ ಮಾಡ್ತೇವೆ. ನಾವು ಶರಣಪ್ಪ ಬಾವಿ ಹುಮ್ನಾಬಾದ್. ವೈಜಿನಾಥ ಲಿಂಗ ಪ್ರತಿಷ್ಠಾಪನೆ ಮಹಾಶಿವರಾತ್ರಿ ಸಂಗೀತ ಕಾರ್ಯಕ್ರಮದ ಕುರಿತು ನಿವಾಸದ ಒಡೆಯ ಶರಣಪ್ಪ ಬಾವಿ ವಿವರಿಸಿದ್ದು ಹೀಗೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮ್ನಾಬಾದ್.